ಇವತ್ತಿಗೆ ಬರಬರಿ 74 ವರ್ಷಗಳಾಯಿತು ನಮ್ಮ ಭಾರತ ಸ್ವತಂತ್ರಗೊಂಡು ನಮ್ಮ ಭಾರತದ ಇತಿಹಾಸ ನಮಗೆಲ್ಲ ಗೊತ್ತಿದೆ ಅನೇಕ ಡಚ್ಚರು ಮೊಘಲರು ಆಂಗ್ಲರು ತುರ್ಕರು ನಿರಂತರವಾಗಿ ಭಾರತ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ನೂರಾರು ವರ್ಷಗಳ ಕಾಲ ಗುಲಾಮರ ಅಧೀನದಲ್ಲಿ ಭಾರತ ಇತ್ತು ಆದರೂ ಕೂಡ ಸಂಭವಾಮಿ ಯುಗ ಯುಗ ಅನ್ನೋ ಹಾಗೆ ಅನೇಕ ಸ್ವತಂತ್ರ ಹೋರಾಟಗಾರರು ಭಗತ್ ಸಿಂಗ್ ಆಗಿರಬಹುದು ಸುಖದೇವ್ ಆಗಿರಬಹುದು ರಾಜಗುರು ಆಗಿರಬಹುದು ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು ಮಹಾತ್ಮ ಗಾಂಧಿ ಆಗಿರಬಹುದು ಇಂತ ಹತ್ತಾರು ಏನಪ್ಪ ಅಂದ್ರೆ ಯುಕ್ರೇನ್ ಅಂತ ಹೇಳಬಹುದು ಯಾಕಂದ್ರೆ ಅವರೆಲ್ಲ ಒಂದು ನಾವು ಬರ್ತ್ ರೇಟ್ ಮತ್ತು ಡೆತ್ ರೇಟ್ ನೋಡಿದಾಗ ಕೇವಲ 23 33 ಇಂಥ ವರ್ಷಗಳಲ್ಲೇ ಸಾವನ್ನಪ್ಪಿರ್ತಕ್ಕಂಥ ನೋಡ್ತಾ ಇದ್ದೇವೆ ಇನ್ನೊಂದು ವಿಶೇಷ ಏನಂದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣವ್ರು ಕೂಡ ಹುಟ್ಟಿದ ದಿವಸ ಇವತ್ತು ಅವ್ರು ಕೂಡ 33 ವರ್ಷಕ್ಕೆ ಏನಪ್ಪ ಅಂದ್ರೆ ಗಲ್ಲಿಗೇರಿದ್ರು ತಾಯಿ ಭಾರತೀಯ ಏನಪ್ಪ ಅಂದ್ರೆ ಸ್ವತಂತ್ರ ಆಗ್ಬೇಕಂತೇಳಿ ಆಂಗ್ಲರ ವಿರುದ್ಧ ಹೋರಾಟದ ಮೂಲಕ ನಗ್ನಗತ ಗಲ್ಲಿಗೇರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣ ಅವ್ರು ಕೂಡ ಸಂದರ್ಭ ನೆನಿಬೇಕಾಗ್ತದೆ ಈ ರೀತಿ ಅನೇಕ ಸ್ವತಂತ್ರ ಹೋರಾಟಗಾರರ ತಾವು ಏನಪ್ಪ ಅಂದ್ರೆ ತಮ್ಮ ಸಮರ್ಪಣೆ ಮಾಡಿದ್ರ ಪ್ರತಿಫಲವಾಗಿ ನಮ್ಗೆ 1947 15 ಆಗಸ್ಟ್ ನಮ್ಗೆ ಸ್ವತಂತ್ರ ಸಿಕ್ತು ಸೊ ಇವತ್ತು ನಾವೆಲ್ಲ ಏನಪ್ಪ ಅಂತಂದ್ರೆ ಇಡೀ ದೇಶದಂತ ಒಂದು ಆಚರಣೆ ಮಾಡ್ತಾ ಇದ್ದ ಹಿಂದೆ ತ್ಯಾಗ ಬಲಿದಾನ ಸಂಘರ್ಷ ಮತ್ತು ಶೌರ್ಯದ ಪ್ರತೀಕ ಆಗಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತೇನಂತಂದ್ರೆ ನೋಡ್ತಾ ಇದ್ದೀವಿ ನಾವು ದೇಹಲಿ ಕೆಂಪೇಗೌಡ ಕಪ್ಪು ಹೋಟೆಲ್ ಆಗಿರ್ಬೋದು ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಶಕ್ತಿ ಪ್ರದರ್ಶನ ಕೂಡ ಸಂದರ್ಭದಲ್ಲಿ ನಡೀತದೆ ಒಂದು ನಮ್ಮ ಸೇನೆಯ ಒಂದು ಪರೇಡ್ ಆಗಿರ್ಬೋದು ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಒಟ್ಟು ಈ ದಿವಸ ಏನಂತಂದ್ರೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಕೂಡ ಒಂದು ಎಲ್ಲ ಕಡೆ ತೋರಿಸ್ತಕ್ಕಂಥ ಕೆಲಸ ಇಡೀ ಜಗತ್ತಿಗೆ ತೋರಿಸ್ತಕ್ಕಂಥ ಕೆಲಸ ನಡೀತದೆ ಆದ್ರೆ ಇಗತ್ತಿನ ಪರಿಸ್ಥಿತಿ ಏನಿದೆ ಅಂತ ನಮ್ಗೆಲ್ಲ ಗೊತ್ತಿದೆ 2020 ಈ ಕೊರೋನಾ ಮಹಾಮಾರಿಯ ಸಾಕಷ್ಟು ನಾವೇನಪ್ಪ ಅಂತಂದ್ರೆ ನೋವು ನಲಿವುಗಳನ್ನ ಅನುಭವಿಸ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ಸಹಜವಾಗಿ ಇಡೀ ವಿಶ್ವನೇ ಏನು ಕೊರೋನಾ ಅಂತಕ್ಕಂಥದ್ದು ವ್ಯಾಪಿಸುವುದರಿಂದ ಸಾಕಷ್ಟು ಇವತ್ತು ಸಮಾಜದಲ್ಲಿ ಅಡೆತಡೆಗಳು ತೊಂದರೆಗಳು ಆರ್ಥಿಕ ತೊಂದರೆಗಳು ನಿರುದ್ಯೋಗ ಸಮಸ್ಯೆ ಅನೇಕ ಶೈಕ್ಷಣಿಕ ವ್ಯವಸ್ಥೆ ಸ್ಥಿತಿ ಕೂಡ ಗಂಭೀರ ಆಗಿದೆ ಆದ್ರೆ ನಿಮ್ಗೆ ಗೊತ್ತಿರಲಿ ಇವತ್ತು ಜಗತ್ತಿಗೆ ದೊಡ್ಡ ಅಂತ ಅಮೆರಿಕ ಅಂತ ಹೇಳ್ತಾ ಇದೀವಿ ಅಮೆರಿಕ ಆಗಿರ್ಬೋದು ಇಟಲಿ ಫ್ರಾನ್ಸ್ ಆಗಿರ್ಬೋದು ಗೊತ್ತೇನಂದ್ರೆ ಈ ಕೊರೋನಾದ ಪೂರ್ವ ಸಂಪೂರ್ಣ ನೆಲಕಚ್ಚಿವೆ ಆದ್ರೆ ಎಲ್ಲ ಒಂದ್ ಕಡೆ ಭಾರತ ಇವತ್ತು ವಿವಿಧತೆಯಲ್ಲಿ ಏಕತೆ ಅನ್ನೋ ಹಾಗೆ ಇಷ್ಟೆಲ್ಲ ಬೇರೆ ಬೇರೆ ಸಮಾಜ ಬೇರೆ ಬೇರೆ ಸಮುದಾಯ ಬೇರೆ ಬೇರೆ ಧರ್ಮದವರು ಇದ್ರೂ ಕೂಡ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತು ಇಡೀ ಇಂಥ ಒಂದು 130 ಕೋಟಿ ಜನಸಂಖ್ಯೆ ಹೊಂದಿರತಕ್ಕಂಥ ಇಂಥ ಒಂದು ಪ್ರಜಾಪ್ರಭುತ್ವದ ಈ ನಮ್ಮ ದೇಶದಲ್ಲಿ ಈ ಕೊರೋನಾ ಹೊಡೆದೋಡಿಸಲು ನಾವು ಸಾಕಷ್ಟು ಯಶಸ್ವಿ ಆಗಿದ್ದೆ ಯಾವಾಗಲೇ ನಾವು ಒಂದು ದಿನನಿತ್ಯ ವರದಿ ನೋಡಿದಾಗ ರಿಕವರಿ ರೇಟ್ ನೋಡಿದಾಗ ಡೆತ್ ರೇಟ್ ನೋಡ್ತಾ ಇದ್ದಾಗ ನಮ್ಮ ದೇಶ ಸಾಕಷ್ಟು ಏನಪ್ಪಾ ಅಂದ್ರೆ ಒಂದು ಕೊರೋನಾ ಹೊಡೆದೋಡಿಸಲು ಯಶಸ್ವಿ ಆಗಿದೆ ಭಾಗಶಃ ಯಶಸ್ವಿ ಆಗಿದೆ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಯಶಸ್ವಿ ಆಗುತ್ತೆ ಹಾಗಾಗಿ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ದೇಶದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಏನು 2020 ಅಂತ ಏನಿದೆನೋ ಈ 2020 ಇಡೀ ದೇಶದಲ್ಲಿ ಯಾಕೆ APJ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ರು 2020 ಇಂಡಿಯಾ ಇಟ್ ವಿಲ್ ಬಿಕಮ್ ದ ಓಲ್ಡ್ ಪವರ್ ಆಫ್ ದಿ ನೇಷನ್ ಅಂತ ಇದು ಇಡೀ ವಿಶ್ವಕ್ಕೆ ಭಾರತ ಗುರು ಆಗಲಿದೆ ಅಂತ ಹೇಳಿ APJ ಅಬ್ದುಲ್ ಕಲಾಂ ಅವರು ಹೇಳಿದ್ರು ಅದರಂತೆ ಈ ವರ್ಷ 2020 ನೋಡಿದ್ರೆ ಸಾಕಷ್ಟು ನಮ್ಮ ದೇಶದ ಬದಲಾವಣೆ ಆಗಿದೆ ಅನೇಕ 106 ವರ್ಷಗಳ ಪೆಂಡಿಂಗ್ ಬಿದ್ದಿರತಕ್ಕಂಥ ಅನೇಕ ಕೋರ್ಟ್ ಕಚೇರಿಗಳ ಒಂದು ಇದು ಆಗಿರ್ಬೋದು ಯಾವುದು ಅಯೋಧ್ಯೆನ ತೀರ್ಪು ಆಗಿರ್ಬೋದು 370 ಕಾಶ್ಮೀರದ ಸಮಸ್ಯೆ ಆಗಿರ್ಬೋದು ಈ ರೀತಿ ಅನೇಕ ಸಮಸ್ಯೆಗಳ ನಿವಾರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಈಗಿನ ಸಂದರ್ಭದ ಕಾಲಘಟ್ಟದಲ್ಲಿ ಅನೇಕ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಇದೆ ದೇಶ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ ಯಾವ ಒಂದು ದೇಶ ಇವತ್ತು ವಿಸಾ ಕೊಡ್ಲಿಕ್ಕೆ ಹಿಂದೇಟ್ ಹಾಕ್ತಾ ಇರ್ತಕ್ಕಂಥ ಅಮೆರಿಕ ಗೊತ್ತೇನಪ್ಪ ಅಂದ್ರೆ ನಮ್ಮ ದೇಶದ ಪ್ರಧಾನಿಗೆ ಹೊಗಳ್ತಾ ಇದೆ ಅದೇ ರೀತಿ ಇಡೀ ವಿಶ್ವದಲ್ಲೇ ಭಾರತಕ್ಕೊಂದು ಮೆಚ್ಚುಗಾಗಿದೆ ಇನ್ನೊಂದು ವಿಶೇಷ ಅಂದ್ರೆ ನಾವೆಲ್ಲ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆ ಯಾಕಂದ್ರೆ ಇವತ್ತು ಭಾರತ ಒಂದು ಸಂಸ್ಕೃತಿಯಿಂದ ಇಡೀ ವಿಶ್ವಕ್ಕೆ ಪರಿಚಯ ಆಗಿದೆ ಎರಡನೇನಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಜ್ಞಾನ ಇವತ್ತೇನು ಆಯುರ್ವೇದ ಅಂತ ಹೇಳ್ತಾ ಇದೀವಿ ಇಡೀ ಜಗತ್ತಿಗೆ ಆಯುರ್ವೇದ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾದ್ರು ದೇಶ ಅಂದ್ರೆ ಭಾರತ ಇವತ್ತು ಇಡೀ ದೇಶ ಇಡೀ ವಿಶ್ವನೇನಪ್ಪ ಅಂದ್ರೆ ಮೆಚ್ತಾ ಇದೆ ಈ ಆಯುರ್ವೇದ ಆಗಿರ್ಬೋದು ಈ ಒಂದು ಸಂಸ್ಕೃತಿ ಪರಂಪರೆ ಆಗಿರ್ಬೋದು ಈ ರೀತಿ ಈ ಒಂದು ಶಿಕ್ಷಣದಲ್ಲಾಗಿರ್ಬೋದು ಸಂಸ್ಕೃತಿಯಲ್ಲಾಗಿರ್ಬೋದು ಭಾರತ ಏನಪ್ಪ ಅಂದ್ರೆ ವಿಶ್ವಕ್ಕೆ ಗುರು ಆಗ್ತಕ್ಕಂಥ ಕಾಲ ಸಮೀಪವಿದೆ ಹಾಗಾಗಿ ಈಗಿನ ಸಂದರ್ಭದಲ್ಲಿ 2020 ಈ ಕರೋನಾದಲ್ಲೂ ಕೂಡ ಆ ಭಗವಂತ ನಮ್ಮೆಲ್ಲರಿಗೂ ಏನಪ್ಪಾ ಅಂತಂದ್ರೆ ಶಕ್ತಿ ಕೊಡ್ಲಿ ಕರೋನಾ ಆದಷ್ಟು ಈ ದೇಶದಿಂದ ಹೊರಡೋಡ್ಸ್ಲಿ ಏನು 2020 ಆಗ್ಲಿ ಹೇಳಿದ್ರು ಕರೋನಾ ವಾರಿಯರ್ಸ್ ಗಳಿಗೆ ನಾವೆಲ್ಲ ಈಗಾಗಲೇ ಸನ್ಮಾನ ಮಾಡಿದೀವಿ ಕೊರೋನಾ ವೈರಸ್ ಅಂದ್ರೆ ಇವತ್ತು ನೋಡ್ತಾ ಇದ್ದೀವಿ ನಾವು ಪತ್ರಕರ್ತ ಮಾಧ್ಯಮ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಆಶಾ ಕಾರ್ಯಕರ್ತರಾಗಿರ್ಬೋದು ಪೌರ ಕಾರ್ಮಿಕರಾಗಿರ್ಬೋದು ಬ್ಯಾಂಕ್ ಸಿಬ್ಬಂದಿಗಳಾಗಿರ್ಬೋದು ಈ ರೀತಿ ಅನೇಕ ಸಿಬ್ಬಂದಿಗಳು ಇವತ್ತು KSRTC ಇಲಾಖೆ ಸಿಬ್ಬಂದಿಗಳು ಕೂಡ ಆಗಿದ್ದೇ ಇದ್ದಾರೆ ಅವರೆಲ್ಲರೂ ಏನಪ್ಪಾ ಅಂತಂದ್ರೆ ತಾವು ಏನಪ್ಪ ಅಂದ್ರೆ ಸಮಾಜಕ್ಕೋಸ್ಕರ ಅಂದ್ರೆ ಇವತ್ತು ನೋಡ್ರಿ ತಮ್ಮ ಹೆಂಡತಿ ಮಕ್ಕಳನ್ನ ಏನು ಯಾವ ಯಾವ ಅನ್ನೋದ್ರೆ ಇವತ್ತು ನಾವು ನೋಡ್ತಾ ಇದ್ವಿ ಸಹಜವಾಗಿ ಇವತ್ತು ಯಾರಿಗೊಬ್ಬರು ಕರೋನಾ ಬಂದ್ರೆ ನಾವು ಅವ್ರ ಮನೆ ಹತ್ರ ಸುಳ್ಳಿ ಕೂಡ ಹಿಂದೇಟ್ ಹಾಕ್ತಾ ಇದ್ವಿ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಡಾಕ್ಟರ್ಸ್ಗಳಾಗಿರ್ಬೋದು ಪೊಲೀಸ್ಗಳಾಗಿರ್ಬೋದು ಆಶಾ ಕಾರ್ಯಕರ್ತರು ಮನೆಗೆ ಹೋಗಿ ಅವರ ಒಂದು ಯೋಗಕ್ಷೇಮ ವಿಚಾರಿಸೋದಲ್ಲದೆ ಅವ್ರಿಗೆ ಏನಪ್ಪ ಒಂದು ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಮನೆಗೆ ವಾಪಸ್ ಏನಪ್ಪ ಅಂದ್ರೆ ಗುಣಮುಖರಾಗಿ ಮರಳುವಂತೆ ಏನಾದ್ರು ಮಾಡ್ಲತ್ತಾರ ಅಂತಂದ್ರೆ ಕೊರೋನಾ ವೈರಸ್ ಮಾಡ್ಲತ್ತಾರ ಹಾಗಾಗಿ ಇದೇ ತೋರಿಸ್ಕೊಡ್ತಂದ್ರೆ ನಾವೆಲ್ಲರೂ ಒಂದು ಅಂತಕ್ಕಂಥ ತೋರಿಸ್ಕೊಡ್ತೀವಿ ಈ ಕೊರೋನಾ ಬಂದಿದ್ರಿಂದ ನಮ್ಗೇನಾಗಿದೆ ಅಂತಂದ್ರೆ ನಮ್ಮ ಭಾರತದ ಎಷ್ಟು ಏಕತೆ ಅದ ಅಂತಕ್ಕಂಥ ನಾವು ತೋರಿಸ್ಕೊಡ್ತಾ ಇದೀವಿ ಅದು ಯಾವುದೇ ಧರ್ಮ ಯಾವುದೇ ಸಮಾಜದಲ್ಲಿ ಬಟ್ ಇಂಥ ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಂದು ಅಂತಕ್ಕಂಥದ್ದು ಇವತ್ತೇನಾದ್ರು ಸರ್ಕಾರ ಯಾವುದೇ ಒಂದು ಸಲಹೆ ಕೊಟ್ಟರೆ ಕೇಂದ್ರ ಇವತ್ತು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಯಾವುದೇ ಸಲಹೆಗಳು ಬಂದ್ರೆ ನಾವೆಲ್ಲರೂ ಏನಪ್ಪ ಅಂದ್ರೆ ಭಾಗಶಃ ಪಾಲನೆ ಮಾಡ್ತಾ ಇದೀವಿ ಇದು ಏನ್ ತೋರಿಸ್ಕೊಡ್ತಂದ್ರೆ ವಿವಿಧತೆಯಲ್ಲಿ ಏಕತೆ ಅನ್ನ ಅದು ಇವತ್ತಿನ ಸಂದರ್ಭದಲ್ಲಿ ಬಹಳ ಅವಶ್ಯಕತೆ ಅದ ಹಾಗಾಗಿ ಈಗ ಏನು ಕೊರೋನಾ ವೈರಸ್ಗಳಾಗಿ ಸೇವೆ ಸಲ್ಲಿಸಿದ್ರೆ
ಅವರಿಗೇನಪ್ಪ ಅಂದ್ರೆ ನಾವು ಅಭಿನಂದಿಸೋಣ. ಜೊತೆಗೆ ಅವ್ರು ಏನ್ ಸಲಹೆಗಳು ಕೊಡ್ತಾ ಇರ್ತಾರೆ, ಸರ್ಕಾರ ಸಿಕ್ಕ ಆರೋಗ್ಯ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರದಿಂದ ಏನೇನು ಸಲಹೆಗಳು ಬರ್ತಾವೆ ನಾವೆಲ್ಲರೂ ಏನಪ್ಪ ಅಂದ್ರೆ ದಯಮಾಡಿ ಪಾಲಿಸೋಣ. ಇವತ್ತು ಮಾಸ್ಕ್ ಹಾಕೊಳ್ಬೇಕು ಅಂತ ಹೇಳ್ತಾ ಇದ್ರೆ ಆದಷ್ಟು ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಕಾಮನ್ ಹೋಗ್ತಾ ಇದೀವಿ, ಅದನ್ನು ಬೇಡ. ಈಗಾಗಲೇ ಡಾಕ್ಟರ್ಸ್ ಹೇಳಿದ್ರು ಇವತ್ತು ಅವ್ರ ಮನೆಯಲ್ಲಿ ಕೂಡ ಏನಪ್ಪ ಅಂದ್ರೆ ಕರೋನಾದಿಂದ ಯಾವ ರೀತಿ ಇವತ್ತು ಏನಪ್ಪ ಅಂದ್ರೆ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ದುಃಖ ಕೂಡ ನಮ್ಮ ಎದುರು ತೋರ್ಕೊಂಡು, ಯಾಕಂದ್ರೆ ಗೊತ್ತದ ನಮ್ಮೆಲ್ಲರಿಗೆ ಏನಪ್ಪ ಅಂತಂದ್ರೆ ನಮ್ಮನೇಲಿ ಅಂತ ಬರಬಾರ್ದು ಅನ್ನೋದು ಅವ್ರು ಕಲ್ಕಳಿದ. ಹಾಗಾಗಿ ನಮ್ಮ ಏನಪ್ಪ ಅಂದ್ರೆ ಕೂಡ ಮಕ್ಕಳ 10 ವರ್ಷಕ್ಕಿನ ಮಕ್ಕಳು ಇದ್ದಾರೆ, ಇವತ್ತು ಹಿರಿಯರು ಇದ್ದಾರೆ, ಅವರಿಗಂತಂದ್ರೆ ಕಡ್ಡಾಯವಾಗಿ ಬಿಸಿನೀರು ಕುಡಿಯೋದಾಗಿರ್ಬೋದು, ಮಾಸ್ಕ್ ಏನಪ್ಪ ಅಂದ್ರೆ ಹಾಕೊಳ್ಳೋದಾಗಿರ್ಬೋದು, ಈ ರೀತಿ ನಾವೆಲ್ಲರೂ ಮಾಡ್ಬೇಕಂತಕ್ಕಂಥದ್ದು ಇವತ್ತೇನು ಆರೋಗ್ಯ ಇಲಾಖೆಯವರು ಹೇಳ್ತಾರೆ, ಅಲ್ಲಿ PSS ಅವರು ಕೂಡ ಹೇಳಿದ್ರು, ನಾವೆಲ್ಲರೂ ಪಾಲನೆ ಮಾಡೋಣ, ಆದಷ್ಟು ಏನಪ್ಪ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ. ಇನ್ನೊಂದು ವಿಷಯ ಏನಂದ್ರೆ ಈಗ ಅಲ್ಲೇ ಗಣೇಶ ಚತುರ್ಥಿ ಕೂಡ ಬರ್ತಾ ಇದೆ. ಸೊ ಗಣೇಶ ಚತುರ್ಥಿನ DC ಅವರು ಏನೇನು ಸರ್ಕ್ಯುಲರ್ ಹೊರಡ್ತಾರೋ ಗೊತ್ತಿಲ್ಲ, ಆದ್ರೆ ಆದಷ್ಟು ಏನಪ್ಪ ಅಂದ್ರೆ ನಾವು ಅಲ್ಲಿ ಕೂಡ ಇವತ್ತು ಏನಾದ್ರು ಸಹಜವಾಗಿ ನಾವು ಗಲ್ಲಿ ಗಲ್ಲಿ ಗಣೇಶ ಕೂರಿಸ್ತೀವಿ, ಆಗಲೂ ಕೂಡ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು, ಮತ್ತೆ ಯಾವ ರೀತಿಯ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಜಿಲ್ಲಾಧಿಕಾರಿ ಏನೇನು ಸೂಚನೆಗಳು ಕೊಡ್ತಾರೋ ಅದನ್ನು ದಯಮಾಡಿ ಎಲ್ಲರೂ ಪಾಲನೆ ಮಾಡೋಣ. ಯಾಕಂದ್ರೆ ಹಬ್ಬ ಪ್ರತಿ ವರ್ಷ ಮಾಡ್ಬೋದು, ಅದಕ್ಕೆ ನಾವು ಬದುಕಿರೋದು ಮೇನ್ ಅದ. ಹಾಗಾಗಿ ಯಾವುದೇ ರೀತಿಯ ಕರೋನಾ ನಮ್ಮೂರಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿಗೆ ಆಗ್ಬಾರ್ದು. ಈಗ 12 ಪೇಷಂಟ್ ಬಂದಿ ಅಂತ ಹೇಳ್ತಾ ಅವ್ರು ಕೂಡ ಗುಣಮುಖರಾಗ ಆದಷ್ಟು ಬೇಗ ವಾಪಸ್ ಬರಲಿ. ಮುಂದೆ ಯಾವುದೇ ರೀತಿಯ ಪ್ರಕರಣಗಳು ಬರದೇ ಇಲ್ಲ ನಮ್ಮೂರಾಗ, ಆದಷ್ಟು ಏನಪ್ಪ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಾವೆಲ್ಲರೂ. ಇನ್ನೊಂದು ಏನಂತಂದ್ರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು 74ನೇ ಸ್ವತಂತ್ರ ದಿನಾಚರಣೆಯ ಉತ್ಸವ ನಿಮಿತ್ತ ನಾವೆಲ್ಲರೂ ಸಂಕಲ್ಪ ಮಾಡೋಣ. ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ಭಾರತ ಆರ್ಥಿಕ ತೀರ ಸಂಕಷ್ಟದ ಅನುಭವಿಸ್ತಾ ಇದೆ. ಯಾಕಂದ್ರೆ GDP ನೆಲ ಕಚ್ಚಿದೆ, ನಿರುದ್ಯೋಗ ಸಮಸ್ಯೆ ಉಲ್ಬಣ ಆಗ್ತಾ ಇದೆ, ಸಾಕಷ್ಟು ಏನಪ್ಪ ಅಂದ್ರೆ ಇವತ್ತು ವಲಸೆ ಬೆಂಗಳೂರು ಕೋಣ ಎಲ್ಲ ಇರ್ತಕ್ಕಂಥ ಜನ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದು ಇರ್ತಕ್ಕಂಥ ಒಂದು ಕೊಲೆಯಲ್ಲೇ ಏನಪ್ಪ ಅಂದ್ರೆ ಇವತ್ತು ಜಗಳ ಶುರು ಆಗಿದೆ. ಏನಂದ್ರೆ ಒಂದು ಎಕರ್ನಲ್ಲೇ ನಮ್ಗೆ ಡಿವೈಡ್ ಕೊಡ್ರಿ ಅಂದ್ರೆ ಮನೆಯಲ್ಲಿ ಇಷ್ಟು ವರ್ಷ ಅನ್ನೋದು 15-20 ವರ್ಷ ಬರಲಾರ್ದು ಈಗ ಮನೆಗೆ ಬಂದು ಇರ್ತಕ್ಕಂಥ ಆಸ್ತಿಯಲ್ಲಿ ಭಾಗ ಕೇಳ ಪರಿಸ್ಥಿತಿ ಬಂದು. ಯಾಕಂದ್ರೆ ಈಗ ಅಂತ ಒಂದು ನಿರುದ್ಯೋಗ ಸಮಸ್ಯೆ ಈ ರೀತಿ ವ್ಯಾಪಕವಾಗಿ ನಾವು ನೋಡ್ತಾ ಇದೀವಿ. ಇನ್ನ ನಮಗೆ ಅದಷ್ಟು ನಮ್ಮ ಹಳ್ಳಿಗಳಷ್ಟು ಪರಿಣಾಮ ಆಗ್ಲಿಕ್ಕಿಲ್ಲ, ಬಟ್ ಬೇರೆ ಬೇರೆ ಕಡೆ ಇನ್ನೊಂದು ದಿನನಿತ್ಯ ಟಿವಿಯಲ್ಲಿ ನೋಡ್ತಾ ಇದೀವಿ ವ್ಯಾಪಕವಾಗಿ ಏನಾದ್ರು ಸಮಸ್ಯೆ ಆಗ್ಲದು. ಹಾಗಾಗಿ ನಾವೇನಪ್ಪ ಅಂದ್ರೆ ಈಗಾಗಲೇ ಮೊನ್ನೆ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ರು ಆತ್ಮ ನಿರ್ಭರ್ ಭಾರತ ಅಂತೇಳಿ, ಅಂದ್ರೆ ಸ್ವದೇಶಿ ವಸ್ತ್ರಗಳನ್ನ ಬಳಸಬೇಕಂತೇಳಿ. ಆದಷ್ಟು ನಾವೇನಂತಂದ್ರೆ ಸ್ವದೇಶಿ ವಸ್ತ್ರಗಳನ್ನ ಇವತ್ತು ನಾವು ಒಂದು ಮೈವೇಸ್ಕೊಳ್ತ ಸಾಬೂನ್ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಅಥವಾ ದಿನನಿತ್ಯ ಯಾವುದೇ ರೀತಿ ಉಪಯೋಗ ವಸ್ತುಗಳು, ಆದಷ್ಟು ಏನಪ್ಪ ನಮ್ಮ ದೇಶದ ವಸ್ತುಗಳನ್ನ ಖರೀದಿ ಮಾಡೋದ್ರ ಮೂಲಕ ನಾವು ಅದನ್ನ ಉತ್ತೇಜನ ಕೊಡೋಣ. ಇನ್ನೊಂದು ಏನಂತಂದ್ರೆ ನಾವು ಸ್ವ ಚಟುವಟಿಕೆ ತೊಡಗಬೇಕು ಅಂತೇಳಿ ಈಗಾಗಲೇ ಅನೇಕ ಟ್ರೈನಿಂಗ್ ಕೌಶಲ್ಯಗಳು ಈಗ ಬರೋದಲ್ಲ, ಪಂಚಾಯತ್ಗಳಿಗೆಲ್ಲ ಸರ್ಕ್ಯುಲೇಷನ್ ಬರೆದಿದೆ. ಸೊ ನಾವು ಆದಷ್ಟು ಏನಪ್ಪ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಇದ್ದು ನಾವು ಕೂಡ ಸ್ವದೇಶಿ ವಸ್ತುಗಳನ್ನು ಬಳಸ್ಕೊಂಡ್ರೆ ದೇಶದ ಆರ್ಥಿಕತೆಯನ್ನು ಎತ್ತಿಡೋಣ. ಜೊತೆಗೆ ನಾವೇನಂತಂದ್ರೆ ಎಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ರೀತಿಯ ಒಂದು ಶಿಕ್ಷಣ ಇದು ಒಂದು ಆರೋಗ್ಯ ಇಲಾಖೆದಾಗಿರ್ಬೋದು, ಪೊಲೀಸ್ ಇಲಾಖೆಯ ಒಂದು ಸೂಚನೆಗಳನ್ನ ನಾವೆಲ್ಲರೂ ಪಾಲನೆ ಮಾಡೋಣ. ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತ್ ಇಡೀ ಏನಪ್ಪ ಅಂದ್ರೆ ಎಲ್ಲ ಕಡೆ ಏನಪ್ಪ ಅಂದ್ರೆ ಕರೋನಾ ವಾರಸಗಳಿಗೆ ಸನ್ಮಾನ ಮಾಡಬೇಕು ಅನ್ನೋದು ಇವತ್ತು ಸರ್ಕಾರ ಈ ನಿರ್ಣಯ ತೆಗೆದುಕೊಂಡಿದೆ. ಏನಿ ಇವತ್ತು ಪಂಚಾಯತ್ನವ್ರು ನಿರ್ಣಯ ತೆಗೆದುಕೊಂಡ್ರೆ ಅದು ಒಂದು ಎಲ್ಲರೂ ಕೂಡ ನಾವು ಗ್ರಾಮದೊಂದು ಅಭಿನಂದಿಸಬೇಕು. ವಿಶೇಷವಾಗಿ ನಿಮ್ಮ ಸೇವೆ ಇದೇನು ಬಂದಿದ್ರೆ ಆಶಾ ಕಾರ್ಯಕರ್ತರಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ನಿಮ್ಮ ಸೇವೆ ಅಮೂಲ್ಯ ಅದ. ಆ ಭಗವಂತ ನಿಮ್ಗೆ ಆಯಸ್ಸಾರಿಗೆ ಕೊಟ್ಟು ಕಾಪಾಡಲಿ. ಯಾವುದೇ ಕಾರಣಕ್ಕೆನಪ್ಪ ಅಂತಂದ್ರೆ ನೀವು ಸುರಕ್ಷವಾಗಿರ್ಬೇಕು, ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಸೂಚನೆ ನಾವೆಲ್ಲರೂ ಪಾಲನೆ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್.